ಯುಗಾದಿ ವಿಶೇಷ ಸಂಚಿಕೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣುರ್ ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕಾರೂಪೇಣ ಮಚ್ಚಿತ್ತಂ ಪಂಕೀಕೃತಮವೋಧ್ಯಯ ಕಿಂಕರೀಯಸ್ಯ ಸಾಮಾಯ ಶಂಕರಾಚಾರ್ಯಮಾಶ್ರಯೇತ್. ಜಾಹ್ನವೀತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಂ ಸರ್ವೇಷಾಂ ಸುಖದಂ ತೀರ್ಥಂ ಭಾರತೀತೀರ್ಥ ಮಾಶ್ರಯೇತ್. ವಿದ್ಯಾ ವಿನಯ ಸಂಪನ್ನಂ ವೀತಿರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಶೇಖರ ಭಾರತೀಂ. ಸದ್ಗುರು ಚರಣಾರವಿಂದಾಭ್ಯಾ ನಮಃ. ಸಮಸ್ತ ಶ್ರೀ ಟಿ ವಿವೀಕ್ಷಕರಿಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಪಾಶ್ಚಿಮಾನ್ಯ ದೇಶದವರಿಗೆ ಜನವರಿ ಒಂದು ಹೊಸ ವರ್ಷವಾದರೆ, ಹಿಂದುಗಳಾದ ನಮಗೆ ಯುಗಾದಿ ಹೊಸ ವರ್ಷವಾಗಿದೆ. ಶಾಸ್ತ್ರೀಯವಾಗಿ ಚಾಂದ್ರಮಾನ ಯುಗಾದಿ ಹಾಗೂ ಸೌರಮಾನ ಯುಗಾದಿ ಎಂಬುದಾಗಿ ಆಚರಿಸಲಾಗುತ್ತದೆ. ಆದರೆ ದಕ್ಷಿಣ ಭಾರತದ ನಾವೆಲ್ಲರೂ ಚಾಂದ್ರಮಾನ ಯುಗಾದಿಯನ್ನು ಆಚರಿಸುವುದರಿಂದ ಇವತ್ತು ಅಂದರೆ ದಿನಾಂಕ 6/4/2019 ಶನಿವಾರ ನಮಗೆ ಯುಗಾದಿ ಹಬ್ಬ. ಹಬ್ಬ ಅಂದ ತಕ್ಷಣ ಸಂಭ್ರಮ ಸಡಗರ ತುಂಬಿರುತ್ತದೆ. ಹೊಸ ಬಟ್ಟೆ ತೊಟ್ಟು ಸಿಹಿ ಊಟ ಮಾಡಿ ಸವಿ ಮಾತುಗಳನ್ನು ಆಡುವುದು ಸರ್ವೇ ಸಾಮಾನ್ಯ. ಆದರೆ ಯುಗಾದಿ ಹಬ್ಬವೆಂದರೆ ಅದಷ್ಟೇ ಅಲ್ಲ, ಪಂಚಾಂಗ ಶ್ರವಣವನ್ನು ಕೇಳಿ ಬೇವು ಬೆಲ್ಲವನ್ನು ಪರಸ್ಪರ ಹಂಚಿ ತಿಂದು ಬಾಳಿನಲ್ಲಿ ಸಿಹಿ ಮತ್ತು ಕಹಿ ಸಮನಾಗಿರುವಂತೆ ನಮ್ಮ ಮನಸ್ಸು ಕೂಡ 6ಕ್ಕೆ ಏರದೆ 3ಕ್ಕೆ ಕುಗ್ಗದಂತೆ ಸಮಚಿತ್ತವಾಗಿರಲಿ ಎಂಬುದ ಇದರ ಇಂದಿನ ಸದಾಶಯ. ನೀವು ಬೇವು ಬೆಲ್ಲವನ್ನು ಸವಿಯಬೇಕಾದರೆ ಒಂದು ಶ್ಲೋಕವನ್ನು ಹೇಳಿಕೊಂಡು ಸವಿಯಬೇಕು. ಶತಾಯ ವಜ್ರದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬುಕಂ ದಳಭಕ್ಷಣಂ. ಅಂದರೆ ಇದರ ತಾತ್ಪರ್ಯ ಇಷ್ಟೇ: 100 ವರ್ಷಗಳ ಆಯುಷು, ಸದೃಢ ಆರೋಗ್ಯ, ಸಕಲ ಸಂಪತ್ತುಗಳ ಪ್ರಾಪ್ತಿಗಾಗಿಯೂ ಸಕಲ ಅರಿಷ್ಟಗಳ ನಿವಾರಣೆಗಾಗಿಯೂ ನಾನು ಈ ಬೇವು ಬೆಲ್ಲವನ್ನು ಸೇವನೆ ಮಾಡುತ್ತೀನಿ ಎಂಬುದೇ ಆಗಿರುತ್ತದೆ. ಇನ್ನು ಪಂಚಾಂಗ ಶ್ರವಣದ ವಿಚಾರಕ್ಕೆ ಬಂದರೆ, ಹೇಗೆ ನಮ್ಮ ಆಧುನಿಕ ಸರ್ಕಾರಗಳಲ್ಲಿ ಮಂತ್ರಿಗಳು ಬದಲಾಗುತ್ತಾರೋ ಹಾಗೆ ವರ್ಷಕ್ಕೊಮ್ಮೆ ಅಖಂಡ ಭೂಮಂಡಲವನ್ನು ನಿರ್ದೇಶಿಸುವ ಗ್ರಹಗಳ ಅಧಿಕಾರ ಸ್ಥಾನಗಳು ಬದಲಾಗುತ್ತವೆ. ಬದಲಾದ ಅವುಗಳ ಸ್ಥಾನ ಹಾಗೂ ಅವುಗಳಿಂದ ನಮ್ಮ ಮೇಲಾಗುವ ಪ್ರಭಾವವನ್ನು ನಿಮಗೆ ತಿಳಿಸಿಕೊಡುವ ಪ್ರಕ್ರಿಯೆಯೇ ಈ ಪಂಚಾಂಗ ಶ್ರವಣ. ಈಗ ಪಂಚಾಂಗ ಶ್ರವಣವನ್ನು ನೋಡೋಣ. ಓಂ ಇಷ್ಟದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಗ್ರಾಮಾದಿದೇವತಾಭ್ಯೋ ನಮಃ. ಈ ಪಂಚಾಂಗ ಶ್ರವಣವನ್ನು ಕೇಳುವವರು ಓದುವವರು ಸಕಲ ಪಾಪಗಳಿಂದ ಮುಕ್ತರಾಗುವರು ಎಂಬುದು ಶಾಸ್ತ್ರಕಾರರ ಮಾತು. ಆದ್ದರಿಂದ ಬನ್ನಿ, ನಾವೆಲ್ಲ ಈ ವಿಕಾರಿ ನಾಮ ಸಂವತ್ಸರದ ಫಲವನ್ನು ನೋಡೋಣ. ಈ ವಿಕಾರಿ ನಾಮ ಸಂವತ್ಸರ ದೇವತೆ ಶ್ರೀ ವಿಕಾರಿ ನಾಮ ಸಂವತ್ಸರದಲ್ಲಿ ಈ ಬಾರಿ ಪ್ರಮುಖವಾಗಿ ಶನಿ ರಾಜನಾಗಿಯೂ ರವಿ ಮಂತ್ರಿಯಾಗಿಯೂ ಶನಿ
ಸೇನಾಧಿಪತಿಯಾಗಿಯೂ ಬುಧ, ಸಸ್ಯಾಧಿಪತಿಯಾಗಿಯೂ ಚಂದ್ರ, ಧಾನ್ಯಾಧಿಪತಿಯಾಗಿಯೂ ಬಲರಾಮ, ಪಶುನಾಯಕನಾಗಿಯೂ ಫಲವನ್ನು ನೀಡುತ್ತಾರೆ. ಶನಿಯು ರಾಜನಾಗಿರುವುದರಿಂದ ಸಸ್ಯಗಳು ಮಧ್ಯವಾಗಿ ಫಲಿಸುತ್ತವೆ. ಮಳೆಯು ವಿಚಿತ್ರವಾಗಿರುತ್ತದೆ. ಕಳ್ಳರ ಕಾಟ, ರೋಗಬಾಧೆ, ರಾಜಕೋಪಗಳು ಹೆಚ್ಚಾಗುತ್ತವೆ. ಆದರೆ ಹೈನು ಮತ್ತು ಚಿಲ್ಲರೆ ಧಾನ್ಯಗಳು ಚೆನ್ನಾಗಿ ಫಲಿಸುತ್ತವೆ. ರವಿಯು ಮಂತ್ರಿ ಆಗಿರುವುದರಿಂದ ರಾಜರುಗಳಲ್ಲಿ ವೈರತ್ವ, ಅನಾವೃಷ್ಟಿಯು ಉಂಟಾಗುತ್ತದೆ. ಜನರು ಅಧರ್ಮ ಪ್ರವರ್ತಕರಾಗಿರುತ್ತಾರೆ. ಶನಿಯು ಸೇನಾಧಿಪತಿಯಾಗಿರುವುದರಿಂದ ರಾಜರು ಸೇನೆಯನ್ನು ಸದಾ ಸನ್ನಿಧವಾಗಿರಿಸುತ್ತಾರೆ. ಪ್ರಜೆಗಳು ಅಧರ್ಮ ಪ್ರವರ್ತರಾಗುತ್ತಾರೆ. ಆದರೆ ಭೂಮಿಯಲ್ಲಿ ಕಪ್ಪು ಧಾನ್ಯಗಳು ಹೆಚ್ಚಾಗಿ ಫಲಿಸುತ್ತವೆ. ಬುಧನು ಸಸ್ಯಾಧಿಪತಿ ಆಗಿರುವುದರಿಂದ ಮಳೆ ಬೆಳೆಗಳು ಕಡಿಮೆ, ಮೋಡಗಳಿಗೆ ಗಾಳಿ ಬಡಿತದಿಂದ ಹೆಚ್ಚು ಜನರಿಗೆ ಭಯ ಉಂಟಾಗುತ್ತದೆ. ಚಂದ್ರನು ಧಾನ್ಯಾಧಿಪತಿಯಾಗಿರುವುದರಿಂದ ಗೋವುಗಳು ಹೆಚ್ಚಾಗಿ ಹಾಲನ್ನು ಕೊಡುತ್ತವೆ. ಜನರು ಆರೋಗ್ಯವಂತರಾಗಿರುತ್ತಾರೆ. ಮಳೆ ಚೆನ್ನಾಗಿ ಆಗಿ ಸುಭಿಕ್ಷ ಉಂಟಾಗುತ್ತದೆ. ಬಲರಾಮ ಪಶುನಾಯಕನಾಗಿರುವುದರಿಂದ ಪಶುಗಳು ಆರೋಗ್ಯರಹಿತವಾಗಿಯೇ ದಷ್ಟಪುಷ್ಟಿಯಾಗಿ ಇರಲಿವೆ ಹಾಗೂ ಸುರಿಷ್ಟಿ ಉಂಟಾಗುತ್ತದೆ. ಉಳಿದಂತೆ ಶನಿಯು ಮೇಘಾಧಿಪತಿ, ಅರ್ಘ್ಯಾಧಿಪತಿನೂ ಆಗಿದ್ದು ಶುಕ್ರ ರಸಾಧಿಪತಿ ಹಾಗೂ ಬುಧ ನಿರಸಾಧಿಪತಿ ಆಗಿರುವುದರಿಂದ ಉತ್ತಮ ಫಲಗಳನ್ನು ನೀಡಲಿದ್ದಾರೆ. ಈ ವರ್ಷದ ಸಂಕ್ಷಿಪ್ತ ಸಂಪೂರ್ಣ ಫಲ. ಸಂಕ್ಷಿಪ್ತವಾಗಿ ಈ ವಿಕಾರಿ ನಾಮ ಸಂವತ್ಸರದ ಫಲ. ಈ ವರ್ಷದಲ್ಲಿ ಸಸ್ಯಗಳು ಮಧ್ಯಮವಾಗಿ ಫಲಿಸುತ್ತವೆ. ಹೈನು ಫಸಲು ಮತ್ತು ಚಿಲ್ಲರೆ ಧಾನ್ಯಗಳು ಚೆನ್ನಾಗಿ ಫಲಿಸುತ್ತವೆ. ರಾಜರುಗಳು ಅನ್ಯೋನ್ಯ ವೈರತ್ವವು ಯುದ್ಧ ಭೀತಿಯು ಇರುತ್ತದೆ. ಸೇನೆಯು ಸದಾ ಸನ್ನಿಧವಾಗಿರುತ್ತದೆ. ಭೂಮಿಯಲ್ಲಿ ಕಪ್ಪು ಧಾನ್ಯಗಳು ಹೆಚ್ಚಾಗಿ ಫಲಿಸುತ್ತವೆ. ಗಾಳಿ ಬಡಿತದಿಂದಾಗಿ ಮಳೆ ಕಡಿಮೆ. ನಮ್ಮ ರಾಜ್ಯ ಮತ್ತು ದೇಶಗಳಲ್ಲಿ ಚೋರಬಾಧೆ ಹಾಗೂ ಅಗ್ನಿಬಾಧೆಗಳು ಹೆಚ್ಚಾಗಿ ಕಂಡುಬರುತ್ತವೆ. ಪದಾರ್ಥಗಳ ಬೆಲೆ ಅಧಿಕವಾಗುವುದು. ಸುಗಂಧ ದ್ರವ್ಯ, ರಸವಸ್ತು, ಕ್ಷಾರ ಪದಾರ್ಥಗಳು ಅಭಿವೃದ್ಧಿ ಆಗುತ್ತವೆ. ಚಿತ್ರ, ವಸ್ತ್ರ, ಗಂಧ, ಚಂದನಗಳ ಬೆಲೆ ಕಡಿಮೆಯಾಗುವುದು. ಪಶುಗಳು ರೋಗರಹಿತವಾಗಿ ಸಮೃದ್ಧಿಯಾಗಿ ಹಾಲನ್ನು ಕೊಡುತ್ತವೆ. ವಿಶೇಷವಾಗಿ ರೈತರು ಈ ವರ್ಷ ಮಳೆ ಹೇಗಿರುತ್ತೆ ಅಂದು ಪ್ರಶ್ನೆ ಎಲ್ಲರೂ ಕೇಳ್ತಾರೆ. ಆದ್ದರಿಂದ ಈ ವರ್ಷ ಮಳೆಯು ಎಷ್ಟು ಭಾಗ, ಆ ಭಾಗದಲ್ಲಿ ಭೂಮಿ ಮೇಲೆ ಮತ್ತು ಪರ್ವತಗಳ ಮೇಲೆ ಸಮುದ್ರದಲ್ಲಿ ಎಷ್ಟೆಷ್ಟು ಭಾಗ ಮಳೆ ಬೀಳುತ್ತದೆ ಅನ್ನೋದನ್ನು ಈ ದಿನ ಪಂಚಾಂಗ ಶ್ರವಣದಲ್ಲಿ ನೋಡೋಣ. ಈ ವರ್ಷ ಸಂವರ್ತನಾಮಕ ಮೇಘವು ಮೇರು ಪರ್ವತಕ್ಕೆ ಉತ್ತರ ದಿಕ್ಕಿನಲ್ಲಿ ಹುಟ್ಟಿ ಎಲ್ಲ ಕಡೆಯಲ್ಲೂ ಗಾಳಿಯಿಂದ ಕೂಡಿದ ಮಳೆಯು ಸುರಿಯುತ್ತದೆ. ಮಳೆ ಒಂದು ಕೊಳಗ, ಗಾಳಿ ಎರಡು ಕೊಳಗ. ಕೊಳಗವು 60 ಗಾವಿದ ವಿಸ್ತೀರ್ಣವುಳ್ಳವಾಗಿದ್ದು ಇರುತ್ತದೆ. ಮಳೆಯು ಒಟ್ಟು 20 ಭಾಗಗಳಲ್ಲಿ 10 ಭಾಗ ಸಮುದ್ರದಲ್ಲೂ, 6 ಭಾಗ ಪರ್ವತದಲ್ಲೂ, ಇನ್ನು ಉಳಿದ 4 ಭಾಗ ಭೂಮಿ ಮೇಲೆ ಮಳೆ ಬೀಳುತ್ತದೆ. ಕಂದಾಯ ಫಲ.
ಈ ವರ್ಷದ ನಿಮ್ಮ ಒಂದು ಕಂದಾಯ ಫಲದ ವಿಚಾರ. ಅಶ್ವಿನಿ ನಕ್ಷತ್ರದವರಿಗೆ ಚೈತ್ರಾದಿಯಾಗಿ ಅಂದರೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಈ ನಾಲ್ಕು ತಿಂಗಳು ತೊಂದರೆ ಮತ್ತು ಇನ್ನು ನಾಲ್ಕು ತಿಂಗಳು ಮಧ್ಯಮ ಮತ್ತು ಇನ್ನು ವರ್ಷಾಂತ್ಯ ನಾಲ್ಕು ತಿಂಗಳು ಉತ್ತಮವಾಗಿರುತ್ತದೆ. ಭರಣಿ ನಕ್ಷತ್ರದವರಿಗೆ ಚೈತ್ರಾದಿಯಾಗಿ ನಾಲ್ಕು ತಿಂಗಳು ಉತ್ತಮ ಮತ್ತು ಆ ನಂತರ ನಾಲ್ಕು ತಿಂಗಳು ಮಧ್ಯಮ ಮತ್ತು ಇನ್ನು ನಾಲ್ಕು ತಿಂಗಳು ವರ್ಷಾಂತ್ಯದಲ್ಲಿ ತೊಂದರೆಗಳು ಹೆಚ್ಚಾಗಿ ಕಂಡುಬರುತ್ತವೆ. ಕೃತ್ತಿಕ ನಕ್ಷತ್ರದವರಿಗೆ ಚೈತ್ರಾದಿಯಾಗಿ ಅಂದರೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಈ ನಾಲ್ಕು ತಿಂಗಳು ಅತ್ಯುತ್ತಮವಾಗಿರುತ್ತದೆ ಮತ್ತು ವರ್ಷ ಮಧ್ಯದಲ್ಲಿ ನಾಲ್ಕು ತಿಂಗಳು ಅಶುಭದಾಯಕವಾಗಿರುತ್ತದೆ ಮತ್ತು ವರ್ಷ ಅಂತ್ಯದಲ್ಲಿ ನಾಲ್ಕು ತಿಂಗಳು ಉತ್ತಮವಾಗಿರುತ್ತದೆ. ಇನ್ನು ರೋಹಿಣಿ ನಕ್ಷತ್ರದವರಿಗೆ ವರ್ಷಪೂರ್ತಿ ಮಧ್ಯಮವಾಗಿರುತ್ತದೆ. ಇನ್ನು ಮೃಗಶಿರ ನಕ್ಷತ್ರದವರಿಗೆ ವರ್ಷಾದಿಯಾಗಿ ಅಂದರೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಈ ನಾಲ್ಕು ತಿಂಗಳು ಉತ್ತಮವಾಗಿರುತ್ತದೆ ಮತ್ತು ಇನ್ನು ನಾಲ್ಕು ತಿಂಗಳು ಮಧ್ಯಮವಾಗಿರುತ್ತದೆ ಮತ್ತು ವರ್ಷ ಅಂತ್ಯದಲ್ಲಿ ನಾಲ್ಕು ತಿಂಗಳು ಅತ್ಯುತ್ತಮವಾಗಿರುತ್ತದೆ. ಇನ್ನು ಆರುದ್ರ ನಕ್ಷತ್ರದವರಿಗೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಈ ನಾಲ್ಕು ತಿಂಗಳು ಅತ್ಯುತ್ತಮವಾಗಿರುತ್ತದೆ ಮತ್ತು ಮಧ್ಯ ನಾಲ್ಕು ತಿಂಗಳು ಅಶುಭವಾಗಿರುತ್ತದೆ ಮತ್ತು ಇನ್ನು ವರ್ಷ ಅಂತ್ಯದಲ್ಲಿ ನಾಲ್ಕು ತಿಂಗಳು ಮಧ್ಯಮವಾಗಿರುತ್ತದೆ. ಪುನರ್ವಸು ನಕ್ಷತ್ರದವರಿಗೆ ವರ್ಷಾದಿಯಾಗಿ ನಾಲ್ಕು ತಿಂಗಳು ಮತ್ತು ಮಧ್ಯದಲ್ಲಿ ನಾಲ್ಕು ತಿಂಗಳು ಮಧ್ಯಮವಾಗಿರುತ್ತದೆ ಮತ್ತು ವರ್ಷಾಂತ್ಯದಲ್ಲಿ ನಾಲ್ಕು ತಿಂಗಳು ಅಶುಭ ಫಲದಾಯಕವಾಗಿರುತ್ತದೆ. ಇನ್ನು ಪುಷ್ಯ ನಕ್ಷತ್ರದವರಿಗೆ ಚೈತ್ರಾದಿಯಾಗಿ ಅಂದರೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಈ ನಾಲ್ಕು ತಿಂಗಳು ಅತ್ಯುತ್ತಮವಾಗಿರುತ್ತದೆ ಮತ್ತು ಮಧ್ಯದಲ್ಲಿ ನಾಲ್ಕು ತಿಂಗಳು ಮಧ್ಯಮವಾಗಿರುತ್ತದೆ ಮತ್ತು ಅಂತ್ಯದಲ್ಲಿ ನಾಲ್ಕು ತಿಂಗಳು ಉತ್ತಮವಾಗಿರುತ್ತದೆ. ಇನ್ನು ಆಶ್ಲೇಷ ನಕ್ಷತ್ರದವರಿಗೆ ಚೈತ್ರಾದಿಯಾಗಿ ಎಂಟು ತಿಂಗಳು ಅಶುಭ ಫಲ ಉಂಟಾಗುತ್ತದೆ ಮತ್ತು ಅಂತ್ಯದಲ್ಲಿ ಸಾಮಾನ್ಯವಾಗಿರುತ್ತದೆ ನಾಲ್ಕು ತಿಂಗಳು. ಇನ್ನು ಮಘ ನಕ್ಷತ್ರದವರಿಗೆ ಚೈತ್ರಾದಿಯಾಗಿ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಈ ನಾಲ್ಕು ತಿಂಗಳು ಉತ್ತಮವಾಗಿರುತ್ತದೆ ಮತ್ತು ವರ್ಷದಲ್ಲಿ ಮಧ್ಯದ ನಾಲ್ಕು ತಿಂಗಳು ಅಶುಭವಾಗಿರುತ್ತದೆ ಮತ್ತು ಅಂತ್ಯದಲ್ಲಿ ಉತ್ತಮವಾಗಿರುತ್ತದೆ. ಪುಬ್ಬ ನಕ್ಷತ್ರದವರಿಗೆ ಚೈತ್ರಾದಿಯಾಗಿ ನಾಲ್ಕು ತಿಂಗಳು ಅತ್ಯುತ್ತಮವಾಗಿರುತ್ತದೆ, ಮಧ್ಯದಲ್ಲಿ ನಾಲ್ಕು ತಿಂಗಳು ಮತ್ತು ಅಂತ್ಯದಲ್ಲಿ ನಾಲ್ಕು ತಿಂಗಳು ಸಾಮಾನ್ಯವಾಗಿರುತ್ತದೆ. ಉತ್ತರ ನಕ್ಷತ್ರದವರಿಗೆ ವರ್ಷಪೂರ್ತಿ ತೊಂದರೆಗಳೇ ಹೆಚ್ಚು. ಹಸ್ತ ನಕ್ಷತ್ರದವರಿಗೆ ವರ್ಷದಲ್ಲಿ ಮೊದಲನೇ ಅಂದರೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಈ ನಾಲ್ಕು ತಿಂಗಳು ಉತ್ತಮವಾಗಿರುತ್ತದೆ ಮತ್ತು ಮಧ್ಯದಲ್ಲಿ ನಾಲ್ಕು ತಿಂಗಳು ಸಾಮಾನ್ಯವಾದ ಒಂದು ಫಲ, ಅಂತ್ಯದಲ್ಲಿ ಉತ್ತಮವಾಗಿರುತ್ತದೆ. ಸ್ವಾತಿ ನಕ್ಷತ್ರದವರಿಗೆ ಚಿತ್ತ ನಕ್ಷತ್ರದವರಿಗೆ ಪ್ರಾರಂಭದಲ್ಲಿ ಅಂದರೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಈ ನಾಲ್ಕು ತಿಂಗಳು ಉತ್ತಮವಾಗಿರುತ್ತದೆ, ಮಧ್ಯದಲ್ಲಿ ನಾಲ್ಕು ತಿಂಗಳು ಮಧ್ಯಮವಾಗಿರುತ್ತದೆ, ಅಂತ್ಯದಲ್ಲಿ ನಾಲ್ಕು ತಿಂಗಳು ಅಶುಭವಾಗಿರುತ್ತದೆ. ಇನ್ನು ಸ್ವಾತಿ ನಕ್ಷತ್ರದವರಿಗೆ ಮಧ್ಯದ ಒಂದು ನಾಲ್ಕು ತಿಂಗಳು
ಮಧ್ಯಮ ಫಲದಾಯಕವಾಗಿರುತ್ತದೆ. ಅಂತ್ಯದಲ್ಲಿ 4 ತಿಂಗಳು ಉತ್ತಮವಾಗಿರುತ್ತದೆ. ಇನ್ನು ವಿಶಾಖ ನಕ್ಷತ್ರದವರಿಗೆ ಚೈತ್ರಾದಿಯಾಗಿ 4 ತಿಂಗಳು, ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಈ 4 ತಿಂಗಳು ಅತ್ಯುತ್ತಮವಾಗಿರುತ್ತದೆ. ಮತ್ತು ಮಧ್ಯದಲ್ಲಿ 4 ತಿಂಗಳು ಸಾಮಾನ್ಯವಾದ ಒಂದು ಪ್ರತಿಫಲ, ಅಂತ್ಯದಲ್ಲಿಯೂ ಮಧ್ಯಮವಾಗಿರುತ್ತದೆ 4 ತಿಂಗಳು. ಅನುರಾಧ ನಕ್ಷತ್ರದವರಿಗೆ ಆದಿಯಲ್ಲಿ ಅಂತ್ಯದಲ್ಲಿ ಹೆಚ್ಚಿನ ರೀತಿ ತೊಂದರೆಗಳು, ಮಧ್ಯದಲ್ಲಿ ಮಧ್ಯಮ ಫಲ. ಜ್ಯೇಷ್ಠ ನಕ್ಷತ್ರದವರಿಗೆ ಚೈತ್ರಾದಿಯಾಗಿ 4 ತಿಂಗಳು ಉತ್ತಮವಾಗಿರುತ್ತದೆ. ಆನಂತರ 4 ತಿಂಗಳು ಅಶುಭವಾಗಿರುತ್ತದೆ. ಆನಂತರ 4 ತಿಂಗಳು ಉತ್ತಮವಾಗಿರುತ್ತದೆ. ಮೂಲ ನಕ್ಷತ್ರದವರಿಗೆ ಚೈತ್ರಾದಿಯಾಗಿ 4 ತಿಂಗಳು ಉತ್ತಮ ಫಲ, ಮಧ್ಯದಲ್ಲಿ ಮತ್ತು ಅಂತ್ಯದಲ್ಲಿ ಸಾಮಾನ್ಯವಾದ ಒಂದು ಪ್ರತಿಫಲ. ಪೂರ್ವಾಷಾಢ ನಕ್ಷತ್ರದವರಿಗೆ ಚೈತ್ರಾದಿಯಾಗಿ 4 ತಿಂಗಳು ಸಾಮಾನ್ಯವಾದ ಒಂದು ಫಲ, ಮಧ್ಯದಲ್ಲಿ ಮಧ್ಯಮ ಫಲ, ವರ್ಷದ ಅಂತ್ಯದಲ್ಲಿ ಅತ್ಯುತ್ತಮ ಫಲ ದೊರೆಯಲಿದೆ. ಉತ್ತರಾಷಾಢ ನಕ್ಷತ್ರದವರಿಗೆ ಚೈತ್ರಾದಿಯಾಗಿ 4 ತಿಂಗಳು ಉತ್ತಮ ಫಲ, ಮಧ್ಯದಲ್ಲಿ ಅಶುಭ ಫಲ, ಅಂತ್ಯದಲ್ಲಿ ಸಾಮಾನ್ಯವಾದ ಒಂದು ಫಲ ದೊರೆಯಲಿದೆ. ಇನ್ನು ಶ್ರವಣ ನಕ್ಷತ್ರದವರಿಗೆ ಚೈತ್ರಾದಿಯಾಗಿ ಅಂದರೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಈ 4 ತಿಂಗಳು ಅತ್ಯುತ್ತಮವಾಗಿರುತ್ತದೆ. ಮತ್ತು ಮಧ್ಯದಲ್ಲಿ ಅಂತ್ಯದಲ್ಲಿ ಸಾಮಾನ್ಯವಾದ ಒಂದು ಪ್ರತಿಫಲ ದೊರೆಯಲಿದೆ. ಧನಿಷ್ಠ ನಕ್ಷತ್ರದವರಿಗೆ ಈ ವರ್ಷ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಈ 4 ತಿಂಗಳು ಮತ್ತು ಆನಂತರ 4 ತಿಂಗಳು ಸಾಮಾನ್ಯವಾದ ಒಂದು ಅನುಕೂಲ ಮತ್ತು ಅಂತ್ಯದಲ್ಲಿ ಉತ್ತಮವಾಗಿರುತ್ತದೆ. ಇನ್ನು ಶತವಿಷ ನಕ್ಷತ್ರದವರಿಗೆ ವರ್ಷ ಆದಿಯಲ್ಲಿ ಅತ್ಯುತ್ತಮ ಫಲ, ಮಧ್ಯದಲ್ಲಿ ಅಶುಭ, ಅಂತ್ಯದಲ್ಲಿ ಸಾಮಾನ್ಯವಾದ ಒಂದು ಫಲ. ಪೂರ್ವಭಾದ್ರ ನಕ್ಷತ್ರದವರಿಗೆ ಚೈತ್ರಾದಿಯಾಗಿ 4 ತಿಂಗಳು ಅಶುಭ, ಮಧ್ಯದಲ್ಲಿ ಸಾಮಾನ್ಯ ಮತ್ತು ವರ್ಷದ ಅಂತ್ಯದಲ್ಲಿ ಉತ್ತಮ ಫಲ ಕಂಡುಬರುತ್ತದೆ. ಉತ್ತರಭಾದ್ರ ನಕ್ಷತ್ರದವರಿಗೆ ಚೈತ್ರಾದಿಯಾಗಿ 4 ತಿಂಗಳು ಉತ್ತಮ ಫಲ ಮತ್ತು ಆನಂತರ 4 ತಿಂಗಳು ಮತ್ತು ಅಂತ್ಯದಲ್ಲಿ 4 ತಿಂಗಳು ಸಾಮಾನ್ಯವಾದ ಒಂದು ಪ್ರತಿಫಲ. ರೇವತಿ ನಕ್ಷತ್ರದವರಿಗೆ ಚೈತ್ರಾದಿಯಾಗಿ 4 ತಿಂಗಳು ಅತ್ಯುತ್ತಮ ಫಲ ದೊರೆಯಲಿದೆ. ಆದರೂ ಮಧ್ಯದಲ್ಲಿ 4 ತಿಂಗಳು, ಅಂತ್ಯದಲ್ಲಿ 4 ತಿಂಗಳು ಅಶುಭ ಫಲಗಳು ನಿಮಗೆ ಕಂಡುಬರುತ್ತವೆ. ಈ ಕಂದಾಯ ಫಲ ವರ್ಷಕ್ಕೆ 4 ಭಾಗ ಅಂದರೆ 4 ತಿಂಗಳಿಗೆ ಅನ್ವಯಿಸುತ್ತೆ. ದ್ವಾದಶ ರಾಶಿಯ ಫಲಾಫಲ. ಇನ್ನು ನಿಮ್ಮ ದ್ವಾದಶ ರಾಶಿಗೆ ಈ ವರ್ಷ ಯಾವ ರೀತಿಯ ಒಂದು ಫಲಾಫಲಗಳು ಉಂಟಾಗುತ್ತೆ ನೋಡೋಣ. ಮೇಷರಾಶಿ, ಈ ವರ್ಷ ಅಷ್ಟೇನು ಶುಭ ಫಲಗಳನ್ನು ನಿರೀಕ್ಷಿಸಲಾರಿರಿ. ವರ್ಷಾದಿಯಲ್ಲಿ ಗುರುವು ಶುಭದಾಯಕನಾಗಿದ್ದು ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿನ ಸುಧಾರಣೆ, ಶುಭ ಕಾರ್ಯಗಳನ್ನು ನಡೆಸುವಲ್ಲಿ ಯಶಸ್ಸು, ಕೈ ಹಾಕಿದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಪ್ರಗತಿ, ಆರೋಗ್ಯದಲ್ಲಿ ಸುಧಾರಣೆಗಳು ಕಂಡುಬರುವವು. ಅನಂತರ ಗುರುವು ಅಶುಭನಾಗಿದ್ದು ಹಾಗೂ ಶನಿಯು ವರ್ಷಪೂರ್ತಿ ಅಶುಭದಾಯಕನಾಗಿದ್ದಾನೆ. ಆದ್ದರಿಂದ ಬಂಧು ಮಿತ್ರರಲ್ಲಿ ವಿರಸ, ದುಷ್ಟಕಾರ್ಯದಲ್ಲಿ ಆಸಕ್ತಿ, ಕುಟುಂಬದಲ್ಲಿ ಅನಾರೋಗ್ಯ, ಯತ್ನ ಕಾರ್ಯದಲ್ಲಿ ಅಡಚಣೆ, ಕೃಷಿಯಲ್ಲಿ ನಷ್ಟ, ವೃಥಾ ಖರ್ಚು, ಮನಸ್ಸಿಗೆ ಅಸಮಾಧಾನ, ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟಗಳು
ಸಂಭವಿಸುತ್ತವೆ. ಈಗ ಒಂದು ವೃಷಭ ರಾಶಿಯ ಒಂದು ಫಲಾಫಲವನ್ನು ನೋಡೋಣ. ಈ ವರ್ಷ ವೃಷಭ ರಾಶಿಯವರಿಗೆ ಶುಭ ಫಲಗಳು ಅಂದರೆ ಮಿಶ್ರ ಫಲಗಳು ಕಂಡುಬರುತ್ತವೆ. ವರ್ಷಾದಿ ಮತ್ತು ವರ್ಷಾಂತ್ಯದಲ್ಲಿ ಗುರುವು ಅಶುಭನಾಗಿದ್ದು ಶನಿಯು ವರ್ಷಪೂರ್ತಿ ಅಶುಭದಾಯಕನಾಗಿದ್ದಾನೆ. ವರ್ಷದ ಮಧ್ಯದಲ್ಲಿ ಗುರುವು ಶುಭನಾಗಿದ್ದು ಆರೋಗ್ಯದಲ್ಲಿ ಸುಧಾರಣೆ, ಯತ್ನ ಕಾರ್ಯದಲ್ಲಿ ಅನುಕೂಲ, ವ್ಯಾಪಾರ ವ್ಯವಹಾರಗಳಲ್ಲಿ ಅಲ್ಪ ಪ್ರಗತಿ, ಸತ್ಕಾರ್ಯ ಶಕ್ತಿ, ಹಣಕಾಸು ವ್ಯವಹಾರದಲ್ಲಿ ಸುಧಾರಣೆ ಕಂಡುಬಂದರೂ ಶನಿಯು ನಿಮಗೆ ಅಶುಭನಾಗಿರುವುದರಿಂದ ಸರ್ಕಾರಿ ಕೆಲಸಗಳಲ್ಲಿ ತೊಂದರೆ, ಧನವ್ಯಯ, ಮನಸ್ಸಿಗೆ ಚಿಂತೆ, ಕುಟುಂಬದಲ್ಲಿ ಅನಾರೋಗ್ಯ, ಪರಸ್ಥಳವಾಸ, ವೃತ ತಿರುಗಾಟ ಮೊದಲಾದ ಅಶುಭ ಫಲಗಳು ಕಂಡುಬರುತ್ತವೆ. ಈಗ ನಿಮ್ಮ ಮಿಥುನ ರಾಶಿಯ ಒಂದು ಫಲಾಫಲವನ್ನು ನೋಡೋಣ. ವರ್ಷಾದಿಯಲ್ಲಿ ಆರೋಗ್ಯದಲ್ಲಿ ಸುಧಾರಣೆ, ಯತ್ನ ಕಾರ್ಯ ಅನುಕೂಲ, ಬಂಧು ಮಿತ್ರರ ಒಂದು ಸಹಾಯ, ಕುಟುಂಬ ಸೌಖ್ಯ, ಮನಸ್ಸಿಗೆ ನೆಮ್ಮದಿ ಮೊದಲಾದ ಶುಭ ಫಲ ಕಂಡುಬಂದರು. ಅನಂತರ ಗುರು ಅಶುಭನಾಗಿದ್ದು ಹಾಗೂ ಶನಿಯು ವರ್ಷಪೂರ್ತಿ ಅಶುಭ ಫಲದಾಯಕನಾಗಿರುವುದರಿಂದ ಕುಟುಂಬದಲ್ಲಿ ಅನಾರೋಗ್ಯ, ಬಂಧು ಮಿತ್ರರಲ್ಲಿ ವಿರೋಧ, ಕೆಲಸ ಕಾರ್ಯಗಳಲ್ಲಿ ಅಡಚಣೆ, ಮನೋವ್ಯತೆ, ಧನಹಾನಿ, ಪರಸ್ಥಳ ವಾಸ, ಹಣಕಾಸಿನ ತೊಂದರೆ, ಸರ್ಕಾರಿ ವ್ಯವಹಾರದಲ್ಲಿ ವಿಘ್ನ ಮೊದಲಾದ ಫಲಗಳು ವೃಷಭ ಮಿಥುನ ರಾಶಿಯವರಿಗೆ ಕಂಡುಬರುತ್ತವೆ. ಈಗ ಕರ್ಕಾಟಕ ರಾಶಿಯ ಒಂದು ಫಲಾಫಲವನ್ನು ನೋಡೋಣ. ಈ ವರ್ಷ ಹೆಚ್ಚು ಶುಭ ಫಲಗಳನ್ನು ನಿರೀಕ್ಷಿಸಬಹುದು. ಗುರು ಮತ್ತು ಶನಿಗಳು ಶುಭ ಸ್ಥಾನದಲ್ಲಿರುವುದರಿಂದ ಆರೋಗ್ಯದಲ್ಲಿ ಸುಧಾರಣೆ, ವಸ್ತ್ರಾಭರಣಗಳ ಒಂದು ಪ್ರಾಪ್ತಿ, ಧರ್ಮ ಕಾರ್ಯ ಆಸಕ್ತಿ, ಸಜ್ಜನ ಸಹವಾಸ, ವ್ಯಾಪಾರ ವ್ಯವಹಾರದಲ್ಲಿ ಧನಲಾಭ, ಶುಭ ಕಾರ್ಯ ಯತ್ನ ಮತ್ತು ಸಫಲ, ಬಂಧು ಮಿತ್ರರ ಒಂದು ಸಹಾಯ, ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ಪ್ರಾಪ್ತಿ, ಸೇವಕ ವರ್ಗದವರಿಂದ ಸಹಾಯ ಮೊದಲಾದ ಶುಭ ಫಲಗಳು ಕಂಡುಬಂದು ವರ್ಷಾಂತ್ಯದಲ್ಲಿ ಶನಿಯು ಅಶುಭನಾಗಿರುವುದರಿಂದ ಕುಟುಂಬದಲ್ಲಿ ಕಲಹ, ಪರಸ್ಥಳ ವಾಸ, ಆರೋಗ್ಯದಲ್ಲಿ ವ್ಯತ್ಯಾಸ, ವೃತ ಖರ್ಚು, ಸರ್ಕಾರಿ ವ್ಯವಹಾರದಲ್ಲಿ ವಿಘ್ನ, ದಾಯಾದಿಗಳ ಕಲಹ ಮೊದಲಾದ ಫಲಗಳು ಕಂಡುಬರುತ್ತವೆ. ಈಗ ಸಿಂಹರಾಶಿಯ ಒಂದು ಫಲಾಫಲವನ್ನು ನೋಡೋಣ. ಈ ವರ್ಷದ ಬಹುಪಾಲು ಗುರು ಮತ್ತು ಶನಿಯು ಅಶುಭನಾಗಿರುವುದರಿಂದ ಹೆಚ್ಚು ಅಶುಭ ಫಲಗಳು ಕಂಡುಬರುತ್ತವೆ. ವರ್ಷಾಂತ್ಯದಲ್ಲಿ ಶನಿ ಸ್ಥಾನ ಚಲನೆಯಿಂದಾಗಿ ಸ್ವಲ್ಪ ಮಟ್ಟಿನ ಶುಭ ಫಲಗಳು ಕಂಡುಬರುವು. ವರ್ಷ ಆದಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಅಡಚಣೆ, ಬಂಧು ಮಿತ್ರರಲ್ಲಿ ವಿರೋಧ, ಪರಸ್ಥಳ ವಾಸ, ವೃತ ತಿರುಗಾಟ, ಖರ್ಚು, ಸರ್ಕಾರಿ ವ್ಯವಹಾರಗಳಲ್ಲಿ ವಿಘ್ನ, ಹಣಕಾಸಿನ ಅಡಚಣೆಗಳು ಉಂಟಾಗುವವು. ವರ್ಷಾಂತ್ಯದಲ್ಲಿ ಆರೋಗ್ಯದಲ್ಲಿ ಸುಧಾರಣೆ, ವ್ಯಾಪಾರ ವ್ಯವಹಾರದಲ್ಲಿ ಅಲ್ಪ ಪ್ರಗತಿ, ಸತ್ಕಾರ್ಯ ಮಾಡುವಂತಹ ಆಸಕ್ತಿ ಹೆಚ್ಚಾಗಲಿದೆ, ಧನ ಆಗಮನ ಮೊದಲಾದ ಶುಭ ಫಲಗಳು ನಿರೀಕ್ಷಿಸಬಹುದು. ಇನ್ನು ಕನ್ಯಾ ರಾಶಿಯ ಒಂದು ಫಲಾಫಲವನ್ನು ನೋಡೋಣ. ವರ್ಷಪೂರ್ತಿ ಗುರು ಶನಿಗಳು ಅಶುಭದಾಯಕರಾಗಿರುವುದರಿಂದ ಅಷ್ಟೇನು ಶುಭ ಫಲಗಳನ್ನು ನಿರೀಕ್ಷಿಸಲಾರಿರಿ. ಸ್ಥಳ ಬದಲಾವಣೆ, ಅಧಿಕ ತಿರುಗಾಟ, ಪ್ರಯಾಣದಲ್ಲಿ ಅಡಚಣೆ, ಬಂಧು ಮಿತ್ರರ ವಿರೋಧ ಮತ್ತು ತೊಂದರೆ, ಉದ್ಯೋಗದಲ್ಲಿ ಅತೀ ನಷ್ಟ, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ತೊಂದರೆ, ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ವಿಘ್ನ, ಸೇವಕ ವರ್ಗದವರಿಂದ ತೊಂದರೆ, ಅನಾರೋಗ್ಯ, ಹಣಕಾಸಿನ ತೊಂದರೆ ಮೊದಲಾದ ಅಶುಭ ಫಲಗಳು ಹೆಚ್ಚಾಗಿ ಈ ವರ್ಷ ನಿಮಗೆ
ಕಂಡುಬರುತ್ತೆ. ತುಲಾರಾಶಿಯ ಒಂದು ಫಲಾಫಲವನ್ನು ನೋಡೋಣ. ತುಲಾರಾಶಿಯವರಿಗೆ ಈ ವರ್ಷ ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ, ಆರೋಗ್ಯ ಸುಧಾರಣೆ, ಬಂಧು ಮಿತ್ರರ ಒಂದು ಸಹಾಯಹಸ್ತ, ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಮನ್ನಣೆ, ಉದ್ಯೋಗದಲ್ಲಿ ಪ್ರಗತಿ, ಸೇವಕ ವರ್ಗದವರಿಂದ ಸಹಾಯ, ಶುಭ ಕಾರ್ಯಗಳಲ್ಲಿ ಯತ್ನ ಮತ್ತು ಅನುಕೂಲ ಮೊದಲಾದ ಶುಭ ಫಲಗಳು ಕಂಡುಬಂದರೂ ವರ್ಷಾಂತ್ಯದಲ್ಲಿ ಗುರು ಶನಿಗಳು ಅಶುಭರಾಗಿದ್ದು ವೃತ ತಿರುಗಾಟ, ಧನವ್ಯಯ, ಸ್ಥಳ ಬದಲಾವಣೆ, ಕೆಲಸ ಕಾರ್ಯಗಳಲ್ಲಿ ಅಡಚಣೆ, ಆರೋಗ್ಯ ಸ್ಥಿತಿಯಲ್ಲಿ ಏರುಪೇರು, ಮನಸ್ಸಿಗೆ ಅಸಮಾಧಾನ, ಬಂಧುಗಳಲ್ಲಿ ವಿರಸ ಮೊದಲಾದ ಅಶುಭ ಫಲಗಳು ವರ್ಷಾಂತ್ಯದಲ್ಲಿ ಕಂಡುಬರುತ್ತವೆ. ಇನ್ನು ವೃಶ್ಚಿಕ ರಾಶಿಯ ಒಂದು ಫಲಾಫಲವನ್ನು ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಈ ವರ್ಷದಲ್ಲಿ ಅಷ್ಟೇನು ಶುಭ ಫಲಗಳನ್ನು ನಿರೀಕ್ಷಿಸಲಾರಿರಿ. ಅಧಿಕ ತಿರುಗಾಟ, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಮನಸ್ಸಿಗೆ ಭಯ, ವೃತ ಧನವ್ಯಯ, ಪ್ರಯಾಣದಲ್ಲಿ ತೊಂದರೆ, ವ್ಯಾಪಾರ ಉದ್ಯೋಗದಲ್ಲಿ ಅತೀ ನಷ್ಟ, ಮಿತ್ರರಿಂದ ವಂಚನೆ, ದಾಯಾದಿಗಳಿಂದ ತೊಂದರೆ ಮತ್ತು ಕಲಹ ಮೊದಲಾದ ಅಶುಭ ಫಲಗಳು ಕಂಡುಬರುತ್ತವೆ. ಆದರೂ ವರ್ಷಾಂತ್ಯದಲ್ಲಿ ಶನಿಯು ಶುಭದಾಯಕನಾಗಿದ್ದು ಯತ್ನ ಕಾರ್ಯಗಳಲ್ಲಿ ಸಿದ್ಧಿ, ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ, ಆರೋಗ್ಯ ಸುಧಾರಣೆ, ಹಣಕಾಸಿನ ಪರಿಸ್ಥಿತಿಯಲ್ಲಿ ಸುಧಾರಣೆ, ಬಂಧು ಮಿತ್ರರ ಒಂದು ಸಹಾಯ ಹಸ್ತ, ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಮನ್ನಣೆ ಮೊದಲಾದ ಶುಭ ಫಲಗಳು ಕಂಡುಬರುತ್ತವೆ. ಈಗ ನಿಮ್ಮ ಧನುಸು ರಾಶಿಯ ಒಂದು ಫಲಾಫಲವನ್ನು ನೋಡೋಣ. ಧನುಸು ರಾಶಿಯವರಿಗೆ ವರ್ಷಪೂರ್ತಿ ಗುರು ಶನಿಗಳು ಅಶುಭ ಸ್ಥಾನದಲ್ಲಿದ್ದು ಅಶುಭ ಫಲಗಳನ್ನೇ ಕೊಡುತ್ತಾರೆ. ಕೆಲಸ ಕಾರ್ಯಗಳಲ್ಲಿ ಅಡಚಣೆ, ವ್ಯಾಪಾರದಲ್ಲಿ ಸಾಧಾರಣವಾದ ಒಂದು ಲಾಭ, ಕುಟುಂಬದಲ್ಲಿ ಒಂದು ಅಹಿತಕರ ವಾತಾವರಣ ಸೃಷ್ಟಿಯಾಗುತ್ತದೆ, ಮನಸ್ಸಿಗೆ ಅಸಮಾಧಾನ, ವೃತ ತಿರುಗಾಟ, ಸೇವಕರಿಂದ ತೊಂದರೆ, ಆರೋಗ್ಯ ಸ್ಥಿತಿಯಲ್ಲಿ ಏರುಪೇರು, ಸರ್ಕಾರಿ ವ್ಯವಹಾರಗಳಲ್ಲಿ ಹೆಚ್ಚು ವಿಘ್ನಗಳು, ದಾಯಾದಿ ಕಲಹ ಮೊದಲಾದ ಫಲಗಳು ಉಂಟಾಗುತ್ತವೆ. ಇನ್ನು ಮಕರ ರಾಶಿಯ ಒಂದು ಫಲಾಫಲವನ್ನು ನೋಡೋಣ. ಮಕರ ರಾಶಿಯವರಿಗೆ ವರ್ಷ ಆದಿಯಲ್ಲಿ ಗುರುವು ವರ್ಷಪೂರ್ತಿ ಶನಿಯು ಅಶುಭ ಸ್ಥಾನದಲ್ಲಿರುವುದರಿಂದ ಏಪ್ರಿಲ್ ತಿಂಗಳ ನಂತರ ಸ್ವಲ್ಪ ಮಟ್ಟಿನ ಶುಭ ಫಲಗಳು ನಿರೀಕ್ಷಿಸಬಹುದು. ಆರೋಗ್ಯದಲ್ಲಿ ಸುಧಾರಣೆ, ಬಂಧು ಮಿತ್ರರ ಒಂದು ಸಹಾಯ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಸಜ್ಜನರ ಒಂದು ಸಹವಾಸದಿಂದ ಕೀರ್ತಿ ವೃದ್ಧಿ, ಯತ್ನ ಕಾರ್ಯ ಅನುಕೂಲ ಮೊದಲಾದ ಶುಭ ಫಲಗಳು ಕಂಡುಬಂದರೂ ವೃತ ಧನಹಾನಿ, ವ್ಯಾಪಾರ ವ್ಯವಹಾರಗಳಲ್ಲಿ ತೊಂದರೆ, ಅನಾರೋಗ್ಯ, ಬಂಧು ಮಿತ್ರರಲ್ಲಿ ವಿರೋಧ, ಪ್ರಯಾಣದಲ್ಲಿ ಅಡಚಣೆ, ಹಣಕಾಸಿನ ತೊಂದರೆ ಮೊದಲಾದ ಫಲಗಳು ಈ ರಾಶಿಯವರಿಗೆ ಈ ವರ್ಷ ಕಂಡುಬರುತ್ತವೆ. ಈಗ ನಿಮ್ಮ ಕುಂಭರಾಶಿಯ ಒಂದು ಫಲಾಫಲವನ್ನು ನೋಡೋಣ. ವರ್ಷ ಆದಿಯಲ್ಲಿ ಶನಿಯು ಶುಭದಾಯಕನಾಗಿದ್ದು ವ್ಯಾಪಾರ ವ್ಯವಹಾರದಲ್ಲಿ ಧನಲಾಭ, ಆರೋಗ್ಯದಲ್ಲಿ ಸುಧಾರಣೆ, ಪುಣ್ಯಕ್ಷೇತ್ರಗಳ ಒಂದು ದರ್ಶನ, ಕೃಷಿಯಲ್ಲಿ ಉತ್ತಮ ಫಲ, ಶುಭ ಕಾರ್ಯ ನಡೆಯುವಿಕೆ, ಸ್ಥಿರಾಸ್ತಿ ಪ್ರಾಪ್ತಿ, ಬಂಧು ಮಿತ್ರರ ಒಂದು ಸಹಾಯ, ಹಣಕಾಸಿನ ಪರಿಸ್ಥಿತಿ ಸುಧಾರಣೆ ಮೊದಲಾದ ಶುಭ ಫಲಗಳು ಕಂಡುಬಂದರೂ ವರ್ಷ ಅಂತ್ಯದಲ್ಲಿ ಮನಸ್ಸಿಗೆ ಚಿಂತೆ, ಕಾರ್ಯಸಾಧನೆ, ವೃತ ತಿರುಗಾಟ, ವ್ಯಾಪಾರ ವ್ಯವಹಾರಗಳಲ್ಲಿ ಸಾಧಾರಣವಾದ ಒಂದು ಪ್ರಗತಿ, ಬಂಧು ಮಿತ್ರರ ಒಂದು ವಿರೋಧ, ಸರ್ಕಾರಿ ಸಂಬಂಧವಾದ ವ್ಯವಹಾರಗಳಲ್ಲಿ ವಿಘ್ನ ಮೊದಲಾದ ಫಲಗಳು ಕಂಡುಬರುತ್ತವೆ. ಈಗ ಕಡೆಯದಾಗಿ ನಿಮ್ಮ ಮೀನರಾಶಿಯ ಒಂದು ಫಲಾಫಲವನ್ನು ನೋಡೋಣ. ಮೀನರಾಶಿಯವರಿಗೆ ವರ್ಷ ಆದಿಯಲ್ಲಿ ಗುರುವು, ವರ್ಷಾಂತ್ಯದಲ್ಲಿ ಶನಿಯು
ಶುಭಸ್ಥಾನದಲ್ಲಿರುವುದರಿಂದ ಶುಭ ಶುಭ ಫಲಗಳು ಮತ್ತು ಮಿಶ್ರ ಫಲಗಳು ಕಂಡುಬರುತ್ತವೆ. ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿ, ಕೆಲಸ ಕಾರ್ಯಗಳಲ್ಲಿ ಅಲ್ಪ ಪ್ರಗತಿ, ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ಮಂಗಳ ಕಾರ್ಯ ನಡೆಯುವ ಯತ್ನ, ಸಫಲ ಬಂಧು ಮಿತ್ರರ ಒಂದು ಸಹಾಯ ಮೊದಲಾದ ಶುಭ ಫಲಗಳು ಹಾಗೂ ಕಾರ್ಯಸಾಧನೆಗಾಗಿ ಅಧಿಕ ಪರಿಶ್ರಮ, ಕೃತ ಧನಹಾನಿ, ಮನಸ್ಸಿಗೆ ಚಿಂತೆ, ದಾಯಾದಿಗಳ ಒಂದು ಕಲಹ ಉದ್ಭವ, ಸಲ್ಲದ ಅಪವಾದ, ಆರೋಗ್ಯದಲ್ಲಿ ಬದಲಾವಣೆ ಮತ್ತು ಸ್ಥಳ ಬದಲಾವಣೆ, ಜನರಿಂದ ತೊಂದರೆಗೆ ಒಳಗಾಗುವಿರಿ, ಇನ್ನು ಮುಂತಾದ ಅಶುಭ ಫಲಗಳು ಈ ವರ್ಷ ಕಂಡುಬರುತ್ತವೆ. ಓಂ ಸಹನಾಭವತು, ಸಹನೌ ಭುನಕ್ತು, ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿಃ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಸಮಸ್ತ ಶ್ರೀ ಟಿ ವೀಕ್ಷಕರಿಗೆ ಧನ್ಯವಾದಗಳು.